ಕಾರ್ಕಳದಲ್ಲಿ ಘಟನೆಗಳು ಗಮನಿಸಿರಬಹುದು ತಾವು ಕೂಡ ಪೈಶಾಚಿಕವಾದಂಥ ಒಂದು ಕೃತ್ಯ ಒಂದು ಯುವತಿಯನ್ನು ಅಮಲು ಬರೆಸಿ ಅತ್ಯಾಚಾರವನ್ನು ಮಾಡುವಂಥ ಮಾನಸಿಕತೆ ಇದೆ ಅಂತಂದರೆ ಇದನ್ನು ನಂಬಲಿಕ್ಕೆ ಇಲ್ಲದಿರುವಂಥ ಘಟನೆ ಇವತ್ತು ನಡೆದಿದೆ ಪೊಲೀಸರು ಒಂದು ದಿಟ್ಟತನದ ಕ್ರಮವನ್ನು ಕೈಗೊಳ್ಳಬೇಕು ಯಾವ ಯಾವ ಆರೋಪಿಗಳಿದ್ರೆ ಎಲ್ಲರನ್ನೂ ಕೂಡ ಸದೆ ಬಿಡಿಬೇಕು ಅಂತೇಳಿ ನಾನು ಆಗ್ರಹಿಸ್ತೇನೆ ಮತ್ತು ಇದೊಂದು ಲವ್ ಜಿಹಾದಿನ ಮುಂದುವರೆದ ಭಾಗ ಇದು ಒಂದು ಪೂರ್ವಯೋಜಿತವಾಗಿ ಈ ಕೃತ್ಯ ನಡೆದಿದೆ ಅಮಲು ಭರಿಸುವಂಥ ಪದಾರ್ಥವನ್ನು ಕೊಟ್ಟು ಆಕೆಯನ್ನು ಅಪಹರಿಸಿ ಅವಳ ಮೇಲೆ ಅತ್ಯಾಚಾರವನ್ನು ಮಾಡುವಂಥ ಗುಂಪು ಇವತ್ತು ತಯಾರಾಗಿರುವಂಥದ್ದು ಅತ್ಯಂತ ಆತಂಕಕ್ಕೀಡು ಮಾಡಿದೆ ಹುಬ್ಬಳ್ಳಿಯ ಘಟನೆಗಳು ನಿಧಾನವಾಗಿ ಮರ ಮರೆತು ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಮತ್ತೆ ಮತ್ತೆ ರಾಜ್ಯದಲ್ಲಿ ಈ ಘಟನೆಗಳು ನಡೀತಾ ಇದೆ ರಾಜ್ಯದಲ್ಲಿ ಪೊಲೀಸರ ಬಗ್ಗೆ ಭಯ ಇಲ್ಲ ಕಾನೂನಿನ ಬಗ್ಗೆ ಭಯ ಇಲ್ಲ ಕಾನೂನು ಸುವ್ಯವಸ್ಥೆಯನ್ನು ಕೇಳೋರಿಲ್ಲ ಅಂಥ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ಇವತ್ತು ನಿರ್ಮಾಣ ಆಗಿದೆ ನಾನು ಸರ್ಕಾರವನ್ನು ಆಗ್ರಹಿಸ್ತೇನೆ ಆ ಯುವತಿಗೆ ಒಂದು ಮಾನಸಿಕ ಸ್ಥೈರ್ಯವನ್ನು ಧೈರ್ಯವನ್ನು ಕೊಡುವಂಥ ಕಾರ್ಯವನ್ನು ಜಿಲ್ಲಾಡಳಿತ ಮಾಡಬೇಕು ಮತ್ತು ಚಿಕಿತ್ಸೆಯ ಸಂಪೂರ್ಣ ವೆಚ್ಚವನ್ನು ಸರ್ಕಾರವೇ ಬರೆಸಬೇಕು ಅನ್ನುವಂಥ ಆಗ್ರಹವನ್ನು ಮಾಡಿ ಇದರ ಇದರಿಂದ ಯಾರ್ಯಾರಿದ್ದಾರೆ ಯಾವುದೇ ಪ್ರಭಾವಕ್ಕೊಳಗಾಗದ ಅವ್ರ ಎಲ್ಲರನ್ನೂ ಕೂಡ ಹತ್ತಿಕ್ಕಬೇಕು ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾ ಇದ್ದೇನೆ ಸರ್ಕಾರ ಪ್ರತಿ ಬಾರಿ ಈ ಥರ ಘಟನೆ ನಡೆದಾಗ ಅಲ್ಲಿ ಬೇರೆ ರೀತಿಯಾದಂತಹ ಉತ್ತರವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡುತ್ತೆ ಅದರಲ್ಲೂ ಕೂಡ ಕಾಂಗ್ರೆಸ್ಸು ಈ ನಿಟ್ಟಿನಲ್ಲಿ ಈ ಘಟನೆಗಳು ಬಂದಾಗ ಗೃಹ ಇಲಾಖೆ ಎಷ್ಟು ಮಟ್ಟಿಗೆ ಸಮರ್ಥನೆ ಇರುತ್ತೆ ಘಟನೆಗಳು ನಡೆದಾಗ ಇದರಲ್ಲಿ ಯಾವುದೋ ರಾಜಕೀಯ ಮೇಲಾಟಗಳು ನಡೀಬಾರ್ದು ಒಂದು ಯುವತಿಗೆ ರಕ್ಷಣೆಯನ್ನು ಕೊಡಬೇಕು ಆರೋಪಿಗಳಿಗೆ ಭಾಳ ದೊಡ್ಡ ಪ್ರಮಾಣದ ಶಿಕ್ಷೆ ಆಗಬೇಕು ಜೊತೆಯಲ್ಲಿ ಹಿಂದೆ ಇನ್ನು ಮುಂದೆ ಯಾರೂ ಈ ರೀತಿಯಾಗಿ ಮಾಡುವಂಥ ಧೈರ್ಯವನ್ನು ತೋರಬಾರ್ದು ಅಂಥ ಒಂದು ಕ ಅಂಥ ಒಂದು ಉಗ್ರವಾದಂಥ ದಿಟ್ಟತನದ ಹೆಜ್ಜೆಯನ್ನು ಇವತ್ತು ಪೊಲೀಸ್ ಇಲಾಖೆ ಮಾಡಬೇಕು ನಾವಂತೂ ಲವ್ ಜಿಯಾದಿನ ಕುರಿತಂತೆ ಇನ್ನೊಂದು ದೊಡ್ಡ ಜನಜಾಗೃತಿಯನ್ನು ನಾವು ಮಾಡಬೇಕಾಗಿದೆ ಹಿಂದೂ ಹೆಣ್ಣು ಮಕ್ಕಳನ್ನು ಉಳಿಸ್ಕೊಳ್ಬೇಕಾಗಿದೆ ಅವರಿಗೆ ರಕ್ಷಣೆಯನ್ನು ಕೊಡಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ಒಂದು ಜನಜಾಗೃತಿಯ ಕಾರ್ಯವನ್ನು ಮುಂದಿನ ವಾರದ ಅವಧಿಯಲ್ಲಿ ನಾವು ಎರಡು ಜಿಲ್ಲೆಯನ್ನು ಕೇಂದ್ರವಾಗಿ ಇಟ್ಟುಕೊಂಡು ಮಾಡ್ತೇವೆ ಸ್ಥಳಕ್ಕೆ ಏನಾದರೂ ಕೂಡ ಹೋಗುವಂಥ ಸಾಧ್ಯತೆಗಳಿದೆ ಈಗ ಸುಪ್ರೀಂ ಕೋರ್ಟಿನ ಹಿನ್ನೆಲೆಯಲ್ಲಿ ಸಂತ್ರಸ್ತೆಯನ್ನು ಭೇಟಿ ಮಾಡಬಾರ್ದು ಅಂತಿದೆ ಆದರೂ ಕೂಡ ಅವರು ಪೋಷಕರ ಜೊತೆಗೆ ನಾನು ಮಾತಾಡ್ತಾ ಇದ್ದೇನೆ ಸ್ಥಳೀಯ ಕಾರ್ಯಕರ್ತರ ಜೊತೆಗೆ ಸಂಪರ್ಕದಲ್ಲಿದ್ದೇನೆ ಪೊಲೀಸ್ ಇಲಾಖೆ ಮತ್ತು ಅಧಿಕಾರಿಗಳ ಜೊತೆಗೆ ಬೆಳಗ್ಗೆನ ನಾನು ಮಾತಾಡಿದ್ದೇನೆ ಈ ಕುರಿತಂತೆ ಸಂಪೂರ್ಣವಾಗಿ ಕಟ್ಟುನಿಟ್ಟಿನವಾದಂಥ ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ನಾನು ಈಗಾಗಲೇ ಆಗ್ರಹವನ್ನು ಮಾಡಿದ್ದೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಇವಿಷ್ಟು ಕಾರ್ಕಳ ಶಾಸಕರಾದಂತಹ ಸುನಿಲ್ ಕುಮಾರ್ ಅವರ ಮಾತಾಗಿತ್ತು ಕ್ಯಾಮರಾಮನ್ ಬೈರೇಶ್ ಜೊತೆ ಗಣಪತಿ ನ್ಯೂಸ್ ಫಸ್ಟ್ ಬೆಂಗಳೂರು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ